ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಬೆಳಗಾವಿ ಲೋಕಸಭಾ ಉಪಚುನಾವಣೆ ಪೂರ್ವ ಸಿದ್ಧತೆಯಲ್ಲಿ ತೊಡಗಿರುವ ಅಧಿಕಾರಿಗಳು. ಬೆಳಗಾವಿ ಲೋಕಸಭಾ ಉಪಚುನಾವಣೆಯ ಮತಕ್ಷೇತ್ರವಾದ ಬೈಲಹೊಂಗಲ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ಚುನಾವಣಾ ತಯಾರಿ ಭರದಿಂದ ಸಾಗಿದ್ದು, ಎಲ್ಲಾ ಅಧಿಕಾರಿ ವರ್ಗದವರು ತಮ್ಮ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ. ಮತಪೆಟ್ಟಿಗೆಯನ್ನು ಆಯಾ ಅಧಿಕಾರಿಗಳಿಗೆ ನೀಡಿದ್ದು, ಇವತ್ತಿನ ದಿನ ಮಾಧ್ಯಮದವರೊಂದಿಗೆ ಮಾತನಾಡಿದ ಬೈಲಹೊಂಗಲ್ ಎಸಿ ಶ್ರೀ ಶಶಿಧರ್ ಬಗ್ಲಿ ಅವರು, ಸಾರ್ವಜನಿಕರಿಗೆ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ಶಾಂತಿಯುತ ಮತದಾನ ಮಾಡಿ ಈ ಚುನಾವಣೆ ಯಶಸ್ವಿಗೊಳಿಸಿ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ಅಭಿಷೇಕ್ಗಡ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲಹೊಂಗಲ್. ಆಮೇಲೆ ಐದು ವನರೇಬಲ್ ಅವುಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಸಿ ಆರ್ ಪಿ ಎಫ್ ಮತ್ತು ಎರಡು ಮಹಿಳೆಯರಿಂದಲೇ ನಿರ್ವಹಣೆ ಮಾಡುವಂಥಗಳು, ಮತ್ತು ಅಲ್ಲಿ ಕೂಡ ನಾವು ಎಲ್ಲ ಮಹಿಳೆಯರೇ ಅದನ್ನು ನಿರ್ವಹಿಸಿದ್ದೇವೆ. ಪ್ರಶಾಂತಿ ರೀತಿಯಿಂದ ಪೊಲೀಸ್ ಅಧಿಕಾರಿಗಳು, ಪ್ಯಾರಾಮಿಲಿಟರಿ ಫೋರ್ಸ್, ಹೋಮ್ಗಾರ್ಡ್ಸ್, ಪೊಲೀಸ್ ಕಾನ್ಸ್ಟೇಬಲ್ಸ್ ಕಾರಿಗೆ ಕೋವಿಡ್ ಇದರ ಸಲುವಾಗಿ ಫಸ್ಟ್ ನಾವು ಹೆಲ್ತ್ ಇಲಾಖೆ ಮತ್ತು ನಮ್ಮ ಯುವ ಪ್ರತಿಯೊಂದು ಮತಗಟ್ಟೆಗಳನ್ನು ನಿನ್ನೆ ಮತ್ತು ಇವತ್ತು ಸ್ಯಾನಿಟೈಸ್ ಮಾಡಿಸಿದ್ವಿ. ಇದರ ಫೆಸ್ಟ್ ಅಂತ ಸ್ಯಾನಿಟೈಸ್ ಮಾಡಿಸಿದ್ವಿ. ಮತ್ತು ಎಲ್ಲ ಚುನಾವಣೆ ಸಿಬ್ಬಂದಿಗೆ ನಾವು ಅಲ್ಲಿ ಮುಖ ತಿರುಗಿಸೋ ಅಥವಾ ಏನು ಮಾಸ್ಕ್ ಕೊಡ್ತೀವಿ, ಎಲ್ಲರಿಗೆ ಮಾಸ್ಕ್ ಕೊಡ್ತೀವಿ. ಸೋಷಿಯಲ್ ಡಿಸ್ಟೆನ್ಸ್ನಲ್ಲಿ ಎಲ್ಲರೂ ನಿಂತ್ಕೊಂಡು, ಮತ್ತು ಪ್ರತಿಯೊಬ್ಬ ಮತದಾರನು ಹಾಕುವಂಥ ಸಮಯಕ್ಕೆ ಸ್ಯಾನಿಟೈಸರ್ ಬಳಸಿ ಅದನ್ನು ಟಚ್ ಮಾಡ್ತಾರೆ. ಅಂದರೆ ಒಬ್ಬರು ಟಚ್ ಮಾಡಿದ್ರೆ ಮತ್ತೊಂದು ಸಲ ಬಂದು ಒಬ್ಬರು ಮತ ಹಾಕಬೇಕು, ಅವಾಗ ಭಯ ಪಡ್ತಾರೆ ಅವರು, ಇನ್ನೊಬ್ಬರು ಉದ್ಯೋಗ ಹೇಗಿರ್ತಾರೆ. ಅದಕ್ಕಾಗಿ ಸ್ಯಾನಿಟೈಸರ್ ಹೊಸಗೊಂಡೇ ಅವರು ಮತ ಹಾಕ್ತಾರೆ, ಮತ್ತು ಮುಗಿದ ಮೇಲೆ ಮತ ಸ್ಯಾನಿಟೈಸರ್ ಕೊಡ್ತಾರೆ. ಅತ್ಯಂತ ಸುರಕ್ಷತೆಯ ಕೆಲಸ ಮಾಡಿದ್ದಾರೆ ಚುನಾವಣೆ ಆಯೋಗ. ಅದನ್ನು ಮಾಸ್ಕ್ ಸೋಷಿಯಲ್ ಡಿಸ್ಟೆನ್ಸ್ ಸ್ಯಾನಿಟೈಸರ್ ಕೋವಿಡ್ ಸುರಕ್ಷತೆಯನ್ನು ಮಾಡ್ತಾರೆ.